ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ವಿವಿಧ ಕಾರ್ಯಕ್ರಮವನ್ನು ಫೆಬ್ರವರಿ 25ರಂದು ಬೆಳಗ್ಗೆ 11 ಗಂಟೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಅರಕಲಗೂಡು ತಾಲೂಕು ಅಧ್ಯಕ್ಷ ರಾಜಶೇಖರ್ ತಿಳಿಸಿದರು. ಅರಕಲಗೂಡಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬನ್ನಿ ಮಂಟಪದಿಂದ ಕಳಸೋತ್ಸವ ಮೆರವಣಿಗೆ ಹೊರಟು ತಾಲೂಕು ಕಚೇರಿಗೆ ತೆರಳಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ತಾಲೂಕು ಕ್ರೀಡಾಂಗಣಕ್ಕೆ ತೆರಳಲಾಗುವುದು ಎಂದು ಹೇಳಿದ ಅವರು, ವಿವಿಧ ಗಣ್ಯರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮತ್ತಿತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಶನಿವಾರ ಮಾಡ್ತಾ ಇರುವಂತ ಸಮಾವೇಶಕ್ಕೆ ನಮ್ಮ ತಾಲೂಕಿನಲ್ಲಿ 18,000 ವೋಟರ್ಸ್ ಇದ್ದೀವಿ, 28,000 ಜನಸಂಖ್ಯೆ ಇದ್ದೀವಿ. ಅದನ್ನು ನಾವು ನಮ್ಮ ಸಮುದಾಯನ ನಮ್ಮ ಸಮುದಾಯ ಪರವಾಗಿ ನಮ್ಮ ಸಮುದಾಯಕ್ಕೋಸ್ಕರ ನಮ್ಮ ಜನಸಂಖ್ಯೆಯನ್ನು ತೋರಿಸ್ಬೇಕು ಅಂತೇಳಿ ನಾವು ಈ ಶನಿವಾರ ನಮ್ಮ ರಾಜ್ಯದ ನಾಯಕರುಗಳ ದಿನಾಂಕನ ಫಿಕ್ಸ್ ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಸಾಹೇಬರು, ಕಾರಜೋಳ ಸಾಹೇಬರು, ಕೇಂದ್ರ ಮಾಜಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರು, ಎಚ್ ಆಂಜನೇಯ ಸಾಹೇಬರು ಮತ್ತು ನಮ್ಮ ಜಿಜಿಣಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಸ್ವಾಮೀಜಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾದಾರ್ಚನಯ್ಯ ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾವ್ರೆ. ಹಂಗಾಗಿ ನಮ್ಮ ಮಾದಿಗ ಸಮುದಾಯದವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಸುಗಮವಾಗಿ ಕಾರ್ಯಕ್ರಮನ ಯಶಸ್ಸು ಮಾಡಿಕೊಡ್ಬೇಕಾಗಿ ಈ ಪತ್ರಕರ್ತ ಮುಖವಾಗಿ ನಾನು ಅರಕಲಗೂಡು ತಾಲೂಕು ಕ್ರೀಡಾಂಗಣ ಬನ್ನಿ ಮಂಟಪದಿಂದ ತಾಲೂಕು ಆಫೀಸ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹೂನಾರ ಹಾಕಿ ಅಲ್ಲಿಂದ ಕ್ರೀಡಾಂಗಣ. ಈ ಸಂದರ್ಭದಲ್ಲಿ ನಿಂಗರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಾಸಣ್ಣ, ಖಜಾಂಚಿ ಬಸವರಾಜು, ತಾಲೂಕು ಗೌರವಾಧ್ಯಕ್ಷ ಲಕ್ಷ್ಮಣ ಮುಂತಾದವರು ಹಾಜರಿದ್ದರು. ವಯಸ್ಸಿನ